ಸರ್ಕಾರದ ಅನ್ನೋ ಲೆಕ್ಕಾಚಾರದಲ್ಲಿ ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ಅವರು ಪ್ರಯತ್ನ ಪಡುತ್ತಿದ್ದಾರೆ. ಮುನಿರತ್ನ ಅವರು ಇನ್ನು ಈಗಲೂ ಕೂಡ ಸಿಟ್ಟಿಂಗ್ ಎಂಎಲ್ಎ ಆದರೂ ಕೂಡ ಪ್ರಬಲವಾಗಿ ಆಕಾಂಕ್ಷಿ ಸ್ಥಾನದಲ್ಲಿದ್ದಾರೆ. ಜೊತೆಗೆ ಕಾಂಗ್ರೆಸ್ ನಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಮನವೊಲಿಸುವ ಪ್ರಯತ್ನವನ್ನು ಕೂಡ ನಡೀತಾ ಇದೆ. ಒಟ್ಟಲ್ಲಿ ಕೊನೆ ಗಳಿಗೆಯಲ್ಲಿ ಡಿಕೆ ಸುರೇಶ್ ಆಕಾಂಕ್ಷಿ ಆದರೂ ಕೂಡ ಅಲ್ಲಿಂದ ಪ್ರಬಲವಾದ ಅಭ್ಯರ್ಥಿ ಆದರೂ ಕೂಡ ಆಶ್ಚರ್ಯವಿಲ್ಲ. ಸೋ ಹಾಗಾಗಿ ಡಿಕೆ ಸುರೇಶ್ ಅವರನ್ನ ಕೇಂದ್ರದಿಂದ ರಾಜ್ಯಕ್ಕೆ ತರಬೇಕು ಅನ್ನೋ ಆಸೆ, ಮತ್ತೆ ಒಂದು ಡಿಕೆ ಶಿವಕುಮಾರ್ ಅವರು ಕೂಡ ಒಂದು ಸ್ಟ್ರೆಂತ್ ಬರುತ್ತೆ, ಆ ಕಾರಣಕ್ಕೂ ಒಂದು ಲೆಕ್ಕಾಚಾರ ನಡೀತಾ ಇದೆ. ಬಟ್ ಮುನಿರತ್ನ ಫೈನಲ್ ಆಗಿ ಗೆದ್ದು ಟಿಕೆಟ್ ಅನ್ನ ಪಡಿತಾರ ಗೆಲ್ತಾರ ಟಿಕೆಟ್ ಪಡೆಯೋದ್ರಲ್ಲಿ ಅನ್ನೋದು ಲೆಕ್ಕಾಚಾರ. ಜೊತೆಗೆ ಹನುಮಂತರಾಯಪ್ಪನವರನ್ನು ಕೂಡ ಡಿಕೆ ಶಿವಕುಮಾರ್ ಪ್ರಯತ್ನ ಪಡ್ತಾ ಇದ್ದಾರೆ. ಅವರಿಗೆ ತುಂಬಾ ಹತ್ತಿರದ ನೆಂಟರವರು, ಜೊತೆಗೆ ಇರುವಂತವರು, ಬಿಸ್ನೆಸ್ ಅಲ್ಲೂ ಕೂಡ ಒಂದಷ್ಟು ಜೊತೆಗೆ ಇದ್ದಾರೆ. ಆ ಕಾರಣಕ್ಕೆ ಹನುಮಂತರಾಯಪ್ಪ ಅವರು ಕೂಡ ಅಲ್ಲಿ ಟಿಕೆಟ್ ಆಕಾಂಕ್ಷಿಗಳು. ಸೊ ಇದು ಕಾಂಗ್ರೆಸ್ ನ ವಿಚಾರವಾದ್ರೆ ಬಿಜೆಪಿಯ ಸ್ಟ್ರಾಟಜಿ ಏನು, ಮತ್ತೆ ಜೆಡಿಎಸ್ ನ ಅಲ್ಲಿ ಅಳಿವು ಉಳಿವು ಇದೆಯಾ, ಅಸ್ತಿತ್ವ ಇದೆಯಾ ಅನ್ನೋ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನ ನಮ್ಮ ರಮೇಶ್ ಹಿರೇಜಂಬೂರು ಮಾಡಿದ್ದಾರೆ. ಆ ಗ್ರೌಂಡ್ ರಿಪೋರ್ಟ್ ಅನ್ನು ಕೂಡ ನೋಡೋಣ. ಈ ಎಲ್ಲ ಜಾತಿ ಲೆಕ್ಕಾಚಾರದ ನಡುವೆ ನಾನು ಅಭಿವೃದ್ಧಿಯನ್ನು ಮಾಡಿದ್ದೀನಿ, ಆ ಅಭಿವೃದ್ಧಿಯನ್ನು ನನ್ನ ಕೈ ಹಿಡಿಯುತ್ತೆ ಅನ್ನುವಂಥದ್ದು ಮುನಿರತ್ನವಾದ. ಹಾಲಿ ಶಾಸಕರಾಗಿರುವ ಮುನಿರತ್ನ ಜಯದ ಮಾಲೆಯನ್ನ ಮತ್ತೆ ಹಾಕಿಕೊಳ್ಳಲಿಕ್ಕೆ ಅಣಿಯಾಗಿದ್ರೆ ಮುನಿರತ್ನ ಅವರನ್ನ ಮಣಿಸ್ಲಿಕ್ಕೆ ಬಿಜೆಪಿ ಹಾಗೆ ಜೆಡಿಎಸ್ ತನ್ನದೇ ಆದ ರಣತಂತ್ರವನ್ನು ರೂಪಿಸಿದೆ. ಆದ್ರೆ ಅಂತಿಮವಾಗಿ ಈ ಕ್ಷೇತ್ರದ ಮತದಾರ ಯಾರ ಕೊರಳಿಗೆ ಜಯದ ಮಾಲೆಯನ್ನ ಹಾಕ್ತಾನೆ ಅನ್ನೋದೇ ಸದ್ಯದ ಕುತೂಹಲ. ಯಾರು ಬಿಜೆಪಿ ಆಕಾಂಕ್ಷಿಗಳು ರಣತಂತ್ರವನ್ನ ರೂಪಿಸ್ತಾ ಇರೋದು ಹೇಗೆ ಅನ್ನೋದು ಕೂಡ ಕುತೂಹಲವಾದಂತ ವಿಚಾರ. ಯಾರ್ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ ಅಂದ್ರೆ, ಬಿಜೆಪಿಯಿಂದ ಒಂದು ಐದಾರು ಜನ ಆಕಾಂಕ್ಷಿಗಳಿದ್ದಾರೆ. ಸೊ ಮೊದಲನೇದಾಗಿ ನಾವು ತುಳಸಿ ಮುನಿರಾಜು ಅವರು ಕೂಡ ನಾನು ಆಕಾಂಕ್ಷಿ ಅಂತ ಹೇಳಿದ್ದಾರೆ. ತುಳಸಿ ಮುನಿರಾಜು ಏನ್ ಹೇಳ್ತೀರಾ ಕೇಳೋಣ. ನಾಗರಿಕರ ಮಧ್ಯದಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಇರೋ ಸಂದರ್ಭದಲ್ಲಿ ಗೆಲುವು ನಮಗೆ ಭಾರತೀಯ ಜನತಾ ಪಕ್ಷಕ್ಕೆ ಇದೆ ಅನ್ನುವಂತ ಒಂದು ವಾತಾವರಣ ನಿರ್ಮಾಣ ಆಗಿದೆ ಅನ್ನೋದನ್ನ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನಾನು ಒಬ್ಬ ಸಹ ಆಕಾಂಕ್ಷಿ ಇರೋದ್ರಿಂದ ಯುವಕರ ಮಧ್ಯದಲ್ಲಿ, ನಾಗರಿಕರ ಮಧ್ಯದಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಇರೋ ಸಂದರ್ಭದಲ್ಲಿ ಗೆಲುವು ನಮಗೆ ಭಾರತೀಯ ಜನತಾ ಪಕ್ಷಕ್ಕೆ ಇದೆ ಅನ್ನುವಂತ ಒಂದು ವಾತಾವರಣ ನಿರ್ಮಾಣ ಆಗಿದೆ ಅನ್ನೋದನ್ನ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಕ್ಷೇತ್ರದ ಒಳಗಡೆ ಮುನಿರಾಜು ಅವರು ಡಿಸರ್ವ್ ಕ್ಯಾಂಡಿಡೇಟು, ಪಕ್ಕಾ ಕಾರ್ಯಕರ್ತರು, ಇಲ್ಲಿ ಸಂಘಟನೆಯನ್ನ ಮಾಡ್ತಿದ್ದಾರೆ, ಈಗಾಗಲೇ ಅಭ್ಯರ್ಥಿ ಅಂತ ಹೇಳಿ ಒಂದಷ್ಟು ಓಡಾಟ ಮಾಡಿ ಸಂಘಟನೆಗಳನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನೋ ಮಾತುಗಳು ರಾಜರಾಜೇಶ್ವರಿ ನಗರದಿಂದ ಹೊರಗೆ ಬರ್ತವೆ. ಆದ್ರೆ ರಾಜಕಾರಣದಲ್ಲಿ ಕೊನೆ ಗಳಿಗೆಯಲ್ಲಿ ಆಕಾಂಕ್ಷಿಗಳು ಯಾರಾಗ್ತಾರೆ ಅನ್ನೋದನ್ನ ಹೇಳೋಕ್ಕಾಗೋದಿಲ್ಲ. ಮತ್ತೊಬ್ಬರು ಆಕಾಂಕ್ಷಿಗಳು ಬಿಜೆಪಿಯಿಂದನೇ ಇದ್ದಾರೆ, ನಟ ಗಣೇಶ್ ಅವರ ಪತ್ನಿ ಶಿಲ್ಪಾ ಗಣೇಶ್ ಅವರು ಕೂಡ ನಾನು ಆಕಾಂಕ್ಷಿ ಅಂತ ಹೇಳಿದ್ದಾರೆ. ನೋಡಿ, ಕಣಕ್ಕಿಳಿಯೋದ್ಕಿಂತ ಆಕಾಂಕ್ಷಿ ಹೌದು ನಾನು, ಬಟ್ ಅದಕ್ಕಿಂತ ಹೆಚ್ಚು ನಾವು ನಮ್ಮ ಸಂಘಟನೆಯನ್ನ ಬಲಪಡಿಸ್ಲಿಕ್ಕೆ ಏನೇನ್ ಮಾಡ್ಬೇಕು ಅದನ್ನ ನಾವು ಮಾಡ್ತಾ ಇದೀವಿ. ನಮ್ಮ ಬಿಜೆಪಿಗೆ ಪೂರಕವಾದ ವಾತಾವರಣ ಇದೆ ಇಲ್ಲಿ, ಜನರಿಗೆ ಗೊತ್ತಾಗಿದೆ ಏನೇನೆಲ್ಲ ಇಲ್ಲಿ ಪ್ರಾಬ್ಲಮ್ಸ್ ನಡೀತಾ ಇದೆ, ಅದನ್ನ ನಾನು ಮುಂದಿನ ದಿನದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಸೊ ಐ ಥಿಂಕ್ ಯಾವುದೇ ಸಂದೇಹನೇ ಇಲ್ಲ ಇಲ್ಲಿ ಬಿಜೆಪಿ ಗೆಲ್ಲಕ್ಕೆ. ಎಲ್ಲ ಯಾವುದೇ ರೀತಿಯ ವಾತಾವರಣ ಉಟ್ಕೊಳ್ಬೇಕು ಎಲ್ಲ ಉಟ್ಕೊಂಡಿದೆ ನನ್ನ ಪ್ರಕಾರ. ಬಟ್ ನಾವು ಕಾರ್ಯಕರ್ತರಾಗಿ, ನಾವು ಆಕಾಂಕ್ಷಿಗಳಾಗಿ, ನಾವು ಕ್ಯಾಂಡಿಡೇಟ್ ಆಗಿ ನಮ್ಮನ್ನ ಎಲ್ಲೂ ಹೇಳ್ಕೊಳ್ತಾ ಇಲ್ಲ ನಾವು ಕ್ಯಾಂಡಿಡೇಟ್ ಅಂತ. ನಮ್ಗೆ ಏನು ಆಗ್ಬೇಕಾಗಿರೋದಿಲ್ಲ ಅಂದ್ರೆ ನಮ್ಮ ಸಂಘಟನೆ ಬಲ ಆಗ್ಬೇಕು. ಸೊ ಇದು ಶಿಲ್ಪಾ ಗಣೇಶ್ ಅವರು ಕೂಡ ಆಕಾಂಕ್ಷಿಗಳಾಗಿದ್ದಾರೆ. ಬಟ್ ಆ ಕ್ಷೇತ್ರಕ್ಕೆ ಅಶೋಕ್ ಹೈಕಮಾಂಡ್ ನಿಂದ, ಅಶೋಕ್ ಅವರಿಗೆ ರಾಜರಾಜೇಶ್ವರಿ ನಗರ ಕ್ಷೇತ್ರದಿಂದ ನಿಲ್ಲಿ ಅನ್ನೋ ಒತ್ತಡ ಇದೆ. ಬಟ್